ನ್ಯೂಸ್ಗೆ ಮತ್ತೆ ಸ್ವಾಗತ. ಇಂದಿನಿಂದ ಬಣ್ಣದ ಲೋಕದ ಕ್ರಿಕೆಟ್ ಕದನ. ಮ್ಯಾಚ್ಗೆ ಸಿನಿ ತಾರೆಯರು ರೆಡಿ. ಹುಬ್ಬಳ್ಳಿಯಲ್ಲಿ ರಾಜ್ ಕಪ್ ರಂಗು. ಇಂದಿನಿಂದ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಸ್ಯಾಂಡಲ್ವುಡ್ ತಾರೆಯರ ಕ್ರಿಕೆಟ್ ಕಲರವ ಆರಂಭವಾಗ್ತಾ ಇದೆ. ಕಳೆದ 15 ದಿನಗಳಿಂದ ಬೆಂಗಳೂರಿನಲ್ಲಿ ನಿರಂತರ ತಾಲೀಮು ನಡೆಸಿದ್ದ ತಾರೆಯರು ರಾಜ್ ಕಪ್ ಪಂದ್ಯಾವಳಿಗೆ ರೆಡಿಯಾಗಿದ್ದಾರೆ. ಬಣ್ಣದ ಲೋಕದ ಕ್ರಿಕೆಟ್ ಕದನಕ್ಕೆ ಹುಬ್ಬಳ್ಳಿಯ ನೆಹರು ಮೈದಾನ ಸಕಲ ರೀತಿಯಲ್ಲೂ ಸಜ್ಜಾಗಿದೆ. ಕಳೆದ ವರ್ಷ ನೃತ್ಯ ನಿರ್ದೇಶಕರ ಸಂಘ ದಾವಣಗೆರೆಯಲ್ಲಿ ರಾಜ್ ಕಪ್ ಟೂರ್ನಿ ಆಯೋಜಿಸಿತ್ತು. ಈ ಬಾರಿ ನಿರ್ದೇಶಕರ ಸಂಘ ಇದರ ಉಸ್ತುವಾರಿ ವಹಿಸಿಕೊಂಡಿದೆ. ಚಿತ್ರ ನಿರ್ದೇಶಕರ ತಂಡ, ನಿರ್ಮಾಪಕರ ತಂಡ, ನೃತ್ಯ ನಿರ್ದೇಶಕರ ತಂಡ ಸೇರಿದಂತೆ ಒಟ್ಟು 8 ಟೀಮ್ಗಳು ರಾಜ್ ಕಪ್ನಲ್ಲಿ ಸೆಣಸಲಿವೆ. ಇವತ್ತು ಮತ್ತು ನಾಳೆ ನಾಕೌಟ್ ಪಂದ್ಯಗಳು ನಡೆಯಲಿವೆ. ನವೆಂಬರ್ 1 ಫೈನಲ್ ಪಂದ್ಯ ನಡೆಯುತ್ತೆ. ರಾಜ್ ಕಪ್ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ. ಹುಬ್ಬಳ್ಳಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಸಂದೀಪ್. ಸಂದೀಪ್, ಇವತ್ತು ಒಟ್ಟು ಎಷ್ಟು ಪಂದ್ಯಗಳು ನಡೀತದೆ? ಮೊದಲನೇ ಪಂದ್ಯ ಯಾವಾಗ ಆರಂಭ ಆಗುತ್ತೆ ಮತ್ತೆ ಯಾವ್ಯಾವ ತಂಡಗಳ ನಡುವೆ ಆರಂಭ ಆಗ್ತಾ ಇದೆ? ಅರವಿಂದ್, ಹೌದು, ಹುಬ್ಬಳ್ಳಿಯಲ್ಲಿ ರಾಜ್ ಕಪ್ ಏನ್ ಇವತ್ತಿಂದ ಶುರು ಆಗ್ತದೆ. ನಿನ್ನೆ ಒಂದು ಚಾಲನೆ ಸಿಕ್ಕಿದೆ ಒಂದು ಮನರಂಜನೆ ಕಾರ್ಯಕ್ರಮದ ಮೂಲಕ. ಸೊ ಎಲ್ಲಾ ತಂಡಗಳು ಮತ್ತೆ ಎಲ್ಲಾ ಪ್ಲೇಯರ್ಸ್ ಸ್ಟಾರ್ಸ್ಗಳು ಆಲ್ರೆಡಿ ಇಲ್ಲಿ ಬಂದಿದ್ದಾರೆ. ಇವತ್ತಿಂದ ಒಂದು ಮ್ಯಾಚ್, ಇವಾಗ ಇನ್ನೇನು ಒಂದು ಕೆಲವೇ ಕ್ಷಣದಲ್ಲಿ ಮ್ಯಾಚ್ ಸ್ಟಾರ್ಟ್ ಆಗ್ತದೆ. ಸೊ ಟೋಟಲಿ ಇವತ್ತು ಒಂದು ನಾಕ್ಔಟ್ ಮ್ಯಾಚ್ಗಳು ಅಂತಂದ್ರೆ ಒಟ್ಟು 8 ಟೀಮ್ ಇದಾವೆ. ಎಲ್ಲ ಒಂದೊಂದು ಮ್ಯಾಚ್ ಆಡುತ್ತೆ, ಒಂದು ನಾಕ್ಔಟ್ ಮ್ಯಾಚ್. ಸೋತವ್ರು ಮನೆಗೆ ಹೋಗ್ಬೇಕಾಗುತ್ತೆ. ಸೊ ಅದ್ರಲ್ಲಿ 15 ಅವರಿಂದ ಮ್ಯಾಚ್ ಆಡಿಸ್ತಾ ಇದ್ದಾರೆ. ಸೊ ಇವತ್ತೊಂದು 3 ಮ್ಯಾಚ್ಗಳು ಒಂದು ನಡೆಯೋ ಸಾಧ್ಯತೆ ಇದೆ. 3 ಮ್ಯಾಚು. ಸೊ ಮೊದಲನೇ ಮ್ಯಾಚು ನೃತ್ಯ ನಿರ್ದೇಶಕರ ತಂಡದಿಂದ ಮತ್ತೆ ಹಾಗೂ ಎಡಿಟರ್ ಸಂಕಲನ ತಂಡದಿಂದ ನಡೀತಾ ಇದೆ. ಅಂದ್ರೆ ಸುದೀಪ್ ವರ್ಸಸ್ ಪುನೀತ್ ರಾಜಕುಮಾರ್ ಅವರ ಟೀಮು. ಈಗಾಗಲೇ ಪ್ಲೇಯರ್ಸ್ ಎಲ್ಲ ಬಂದಿದ್ದಾರೆ. ಸೊ ಅದಕ್ಕಿಂತ ಮುಂಚೆ ಇವಾಗ ಒಂದು ಕ್ರಿಕೆಟ್ ನ ಒಂದು ಆಯೋಜನೆ ಮಾಡಿರುವಂತ, ಅಂದ್ರೆ ಅಲ್ಲಿ ಇಲ್ಲಿ ಕಂಪ್ಲೀಟ್ ಕ್ರಿಕೆಟ್ ನ ಇನ್ಚಾರ್ಜ್ ತಗೊಂಡಿರುವಂತ ಪಿಚ್ ಬಗ್ಗೆ ಅಂತ, ಕ್ರಿಕೆಟ್ ಪ್ರತಿಯೊಂದು ಇಲ್ಲಿ ಏನಿದೆಯೋ ಸ್ಟಾರ್ಗಳ ಜೊತೆ ಒಂದು ಕೋಆರ್ಡಿನೇಟ್ ಮಾಡಿರುವಂತ ಮಿಸ್ಟರ್ ಮಹೇಶ್ ಇಲ್ಲಿ ನಮ್ಮ ಜೊತೆ ಇದ್ದಾರೆ. ಮಹೇಶ್ ಹೇಳಿ. ಈಗ ಪಿಚ್, ನೀವು ಈಗ ಇನ್ನೊಂದು ವಿಶೇಷ ಅಂದ್ರೆ ಈ ಹುಬ್ಬಳ್ಳಿ ನೆಹರು ಕ್ರೀಡಾಂಗಣದಲ್ಲಿ ಮುಂಚೆ ಒಂದು ಲೆದರ್ ಪಿಚ್ ಅನ್ನೋದು ಇರಲಿಲ್ಲ. ಸೊ ಈಗ ರಾಜ್ ಕಪ್ಗೋಸ್ಕರ ಲೆದರ್ ಪಿಚ್ ಎಲ್ಲ ರೆಡಿ ಮಾಡ್ತಿದ್ರೆ ಇದು ಮಾಡ್ತಿದ್ರೆ ಮತ್ತೆ ಇನ್ನೊಂದು ಇಲ್ಲಿ ಪಿಚ್ ನೋಡ್ತಾ ಇದ್ರೆ ಒಂದು ಗ್ರೀನ್ ಗ್ರೀನ್ ಅನ್ನೋದಿಲ್ಲ, ಸ್ವಲ್ಪ ಡೇಂಜರಸ್ ಪಿಚ್ ಅನ್ಸುತ್ತೆ. ಈಗ ಓಡ್ಬೇಕಾದ್ರೆ ಫೀಲ್ಡಿಂಗ್ ಮಾಡ್ಬೇಕಾದ್ರೆ ಬಿದ್ರೆ ಒಂದು ಏಟ್ ಆಗೋ ಒಂದು ಸಾಧ್ಯತೆಗಳು ಹೆಚ್ಚಿವೆ. ಸೊ ಏನ್ ಹೇಳ್ತಾರೆ ಪಿಚ್ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ನಿಮ್ ಪ್ರಕಾರ? ಆಕ್ಚುಲಿ ಮೊದಲು ಇಲ್ಲಿ ಪಿಚ್ ಇರಲಿಲ್ಲ. ಒಂದು ಅದು ಪಿಚ್ನ ನಾವೇ ಎಲ್ಲ ಇಲ್ಲಿನ ಕೆ ಸಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿ, ಕೆ ಸಿ ಬ್ರಾಂಚ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಪಿಚ್ ಮಾಡಿಸಿದ್ದೀವಿ. ಒಂದು ಎರಡನೇದು ಏನಂದರೆ ಔಟ್ಫೀಲ್ಡು ನೀವು ನೋಡ್ಬೋದು ತುಂಬ ವರ್ಸ್ಟ್ ಆಗಿತ್ತು. ಇಲ್ಲಿ ಪಾಸ್ಟ್ 10 ನಾವು 3 ಬುಲ್ಡೋಸರ್ನೆಲ್ಲ ಯೂಸ್ ಮಾಡಿ ಅದನ್ನೆಲ್ಲ ವಾಟ್ರಿಂಗ್ ಮಾಡಿ ಆಕ್ಚುಲಿ ಒಂದು ಗುಡ್ಡ ಥರ ಇತ್ತು ಇಲ್ಲಿ. ಮೊದಲು ಹಳೆ ವರ್ಕ್ ಮಾಡಿ ಬಿಟ್ಟಿದ್ದು, ಅವ್ರು ಇನ್ವೆಸ್ಟ್ ಮಾಡ್ತಿದ್ರು. ಇನ್ಫ್ಯಾಕ್ಟ್ ನಾವು ರಿಕ್ವೆಸ್ಟ್ ಮಾಡಿ ನಾವೇ ತೊಗೊಂಡು ಅವರೇ ನಮ್ಗೆ ಇದೆಲ್ಲ ಹೆಲ್ಪ್ ಮಾಡಿಕೊಡಿ ಆಕ್ಚುಲಿ. ಅಂದರೆ 1 ಎಲ್ಲ ಫುಲ್ ಎಫರ್ಟ್ ಹಾಕಿದ್ದೀವಿ. ಒಂದು ಎರಡನೇದು ಇಲ್ಲಿಂದ ಅಂದರೆ ಇದು ನೋಡಿ, ಮಣ್ಣು ಬಂದು ತುಂಬಾ ಗಟ್ಟಿ, ಒಂದು ಡೇಂಜರ್ ಅನ್ಬಹುದು. ಮತ್ತೆ ಕಲ್ಲು ಮುಳುಗಳು ತುಂಬಾ ತೂಕ, ಕಲ್ಲು ಮಣ್ಣುಗಳು ತುಂಬಾ ಜಾಸ್ತಿ, ಚಿಕ್ಕ ಚಿಕ್ಕ ಕಲ್ಲು ಬಿದ್ರೆ ಒಂದು ಏಟಾಗೋ ಸಾಧ್ಯತೆ ಹೆಚ್ಚಿದೆ. ಹೌದು, ಇಲ್ಲಿ ಏನಂದ್ರೆ ಪ್ಲೇಯರ್ಸ್ ಅವರು ಆಡೋ ಮೂಡ್ ಅಲ್ಲಿ ಬಿದ್ರು ಬೀಳ್ಬಹುದು, ನೀವು ಹೇಳಿದ್ರೆ ಇಂಜುರಿ ಆಗ್ಬಹುದು. ಬಟ್ ಏನಂದ್ರೆ ನಾವೆಲ್ಲರೂ ಹೇಳಿದ್ವಿ ಸ್ವಲ್ಪ ಕಾಚಿತ ಆಡಕ್ಕೆ, ಬಟ್ ಹೀಟ್ ಆಫ್ ದಿ ಗೇಮ್, ಗೇಮ್ ಹೀಟ್ ಆಗಿರ್ಬೇಕಾರೆ ಏನ್ ಹೇಳಕ್ಕಾಗಲ್ಲ. ಮತ್ತೆ ಈ ಪಿಚ್ ಬಗ್ಗೆ ಏನ್ ಹೇಳ್ತೀರಾ? ಪರ್ಟಿಕ್ಯುಲರ್ ಈಗ ರೆಡಿ ಮಾಡಿರೋ ಪಿಚ್ ಗಳು ನೋಡ್ತಾ ಇದ್ರೆ, ಸೊ ಏನ್ ಹೇಳ್ತೀರಾ ಇದು ಒಂದು ಬಾಲಿಂಗಿಗೆ ಒಂದು ಹೆಚ್ಚಿನ ಒಂದು ಇದಾಗುತ್ತೆ, ಯೂಸ್ ಆಗುತ್ತೆ ಅಂತೀರ, ಅಥವಾ ಒಂದು ಬ್ಯಾಟಿಂಗ್ ಅಂತೀರಾ, ಅಥವಾ ನಾರ್ಮಲ್ ಆಗಿ ನೀವು ಒಂದು ಆಡಿ ಒಂದು ಎಕ್ಸ್ಪೀರಿಯನ್ಸ್ ಇರೋ ಪ್ರಕಾರ ಈ ಪಿಚ್ ಬಗ್ಗೆ? ಇದು ಹೊಸ ಪಿಚ್ ಆದ್ರಿಂದ ನಿಜ ಹೇಳ್ಬೇಕು ಅಂದ್ರೆ ಸ್ಲೋಗೆ ಬರುತ್ತೆ. ಯೂಶಲಿ ಹೊಸ ಪಿಚ್ ಆವತ್ತಿನ ಹೊಸ ಪಿಚ್ ಆಡಿದಾಗ ನಿಮಗೆ ಬಾಲ್ ಬೌನ್ಸ್ ಹಾಕೋದಾಗ್ಲಿ ಅಥವಾ ತುಂಬಾ ಜೋರ ಬರೋದಾಗ್ಲಿ ಆಗಲ್ಲ. ನೀವೇನು ಪೇಸ್ ಬೌಲಿಂಗ್ ಮಾಡ್ತೀರಾ ಅದರಲ್ಲಿ ಸ್ವಲ್ಪ ಕಟ್ಡೌನ್ ಆಗಿ ಫಸ್ಟ್ ಬ್ಯಾಟ್ಗೆ ರೀಟ್ ಆಗಿ ಬರುತ್ತೆ. ಸೊ ಒಂದು ಅರ್ಥದಲ್ಲಿ ಇದು ಬ್ಯಾಟಿಂಗ್ ಇನಿಷಿಯಲಿ ನಿಮಗೆ ಸ್ವಲ್ಪ ಸ್ಲೋ ಅಂದ್ರೆ ಹೋಗ್ತಾ ಹೋಗ್ತಾ ಹೀಟ್ ಆಗ್ತಾ ಹೋಗ್ತಾ ನಿಮಗೆ ಬ್ಯಾಟಿಂಗ್ ಅನುಕೂಲ ಆಗ್ಬೋದು. ಮತ್ತೆ ಇನ್ನೊಂದು, ಇವಾಗ ಈವನ್ ವೈಟ್ ಬಾಲ್ ಯೂಸ್ ಮಾಡ್ತಾ ಇದ್ರ, ಸೊ ಇಲ್ಲಿ ಬೇರೆ ರೂಲ್ಸ್ ಎಲ್ಲ, ಈಗ ನಾರ್ಮಲ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ತರ, ಈಗ ಈ ಫಸ್ಟ್ ಮ್ಯಾಚು ಫಸ್ಟ್ 4 ಮ್ಯಾಚು 15 ಓಡಾಡಿಸ್ತಾ ಇದ್ದಾರೆ, ಇಲ್ಲಿ ಪವರ್ ಪ್ಲೇ ಅನ್ನೋದಾಗ್ಲಿ, ಸೊ ಆ ಥರ ಒಂದು ಏನೋ ಯೂಸ್ ಮಾಡ್ತಾ ಇದ್ದಾರೆ ಹೇಗೆ? ಇಲ್ಲಿ ಎಲ್ಲ ಇಂಟರ್ನ್ಯಾಷನಲ್ ರೂಲ್ಸ್ನು ಯೂಸ್ ಮಾಡ್ತಾ ಇದ್ದೀವಿ. ಏನಂದರೆ ಓವರ್ ದಿ ಶೋಲ್ಡರ್ ನೋ ಬಾಲ್ ಆ್ಯಂಡ್ ಇದು ಕ್ರೀಸ್ ದಾಟಿ ನೋ ಬಾಲ್ ಮಾಡಿದ್ರೆ ಅದು ಏನೇನು ಇಂಟರ್ನ್ಯಾಷನಲ್ ಎಲ್ಲ ಯೂಸ್ ಮಾಡ್ತಾರೆ. 15 ಓವರ್ಸ್ ಮ್ಯಾಚ್ ಆದ್ರಿಂದ 5 ಓವರ್ಸ್ ಪವರ್ ಪ್ಲೇ ಇರುತ್ತೆ. ಈಚ್ ಬೌಲರ್ ಮ್ಯಾಕ್ಸಿಮಮ್ 3 ಓವರ್ಸ್.
ಅರವಿಂದ್ ನೋಡಿ ಇವಾಗ ಮ್ಯಾಚ್ ಬಗ್ಗೆ ನಮ್ಗೆ ಹೆಚ್ಚಿನ ಮಾಹಿತಿ ಸಿಕ್ತು ಇವಾಗ ಮಹೇಶ್ ಅವರಿಂದ. ಇನ್ನು ನೋಡ್ತಾ ಇದ್ರೆ ಅದು ಪ್ಲೇಯರ್ಸ್ ಡಗ್ ಔಟ್ ನೀವು ನೋಡ್ತಾ ಇರ್ಬೋದು. ಈಗ ಸಂಕಲನ ತಂಡದ ಆಟಗಾರರೆಲ್ಲ ಬಂದಿದ್ದಾರೆ, ರೆಡಿ ಆಗ್ತಾ ಇದಾರೆ. ಇನ್ನೇನು ಡ್ಯಾನ್ಸರ್ಸ್ ಟೀಮ್ ಕೂಡ ಬರಬೇಕು ಇನ್ನು ಕೆಲವೇ ಕ್ಷಣಗಳಲ್ಲಿ. ಬಂದ ಕೂಡಲೇ ಟಾಸ್ ಆಗುತ್ತೆ, ಒಂದು 10 ನಿಮಿಷದಲ್ಲಿ ಟಾಸ್ ಆಗಿದ್ ಕೂಡ ಮ್ಯಾಚ್ ಸ್ಟಾರ್ಟ್ ಮಾಡ್ತಾರೆ. ಮೊದಲನೇ ಮ್ಯಾಚ್ ಇದು, ಇನ್ನು ಎರಡನೇ ಮ್ಯಾಚ್ ಯಾವುದು ಮತ್ತೆ ನೆಕ್ಸ್ಟ್ ಮ್ಯಾಚ್ ಯಾವುದು ಅನ್ನೋದು ಇನ್ನೂ ಇದಾಗಿಲ್ಲ. ಬಟ್ ಇವನು ಇಲ್ಲಿ ಆಡಿಯನ್ಸ್ ನೋಡ್ತಿದ್ರೆ ಆಡಿಯನ್ಸ್ ಇವಾಗ ಹುಬ್ಳಿ ಜನತೆ ಇನ್ನೂ ಬರಕ್ ಸ್ಟಾರ್ಟ್ ಮಾಡಿದ್ದಾರೆ. ಒಂದ್ ಕಡೆ ನೋಡ್ತಿದ್ರೆ ಅಲ್ಲಿ ಸ್ವಲ್ಪ ಕ್ರೌಡ್ ಕಾಣಿಸ್ತಾ ಇದೆ ನಿಮಗೆ, ಅದ್ ಬಿಟ್ಟು ಇನ್ನು ಬೇರೆ ಕಡೆಲ್ಲ ಇನ್ನು ಜನ ಇವಾಗ ಬರ್ತಾ ಇದಾರೆ. ಇದನ್ನು ಸ್ವಲ್ಪ ಹೊತ್ತಾದ್ಮೇಲೆ ಕೂಡ ಕ್ರೀಡಾಂಗಣ ತುಂಬಿದ್ರು ತುಂಬೋದು ಹೇಳಕ್ಕಾಗಲ್ಲ. ಸೊ ಬಟ್ ಒಂದು ಎಲ್ಲರೂ ಒಂದು ಇಲ್ಲಿ ಹುಬ್ಳಿಲಿರೋ ಒಂದು ಜನತೆ ಒಂದು ತಾರೆಗಳದ್ದು ಒಂದು ಮ್ಯಾಚ್ ನೋಡ್ಬೇಕನ್ನೋ ಒಂದು ಸಾಕಷ್ಟು ಕಾತು ಒಂದು ಇದೆ ಅನ್ನೋದು ಒಂದು ಎದ್ದು ಕಾಣುತ್ತೆ ಅರವಿಂದ್.